ಕಳ್ಕೊಂಡಿದೀವಿ ಅನ್ಕೊಂಡೇ ಇಲ್ಲ ಮನ್ಸಲ್ಲೇ ಇದಾರೆ ಅವ್ರು. ನಾವು ತಿಂಗಳಾಯ್ತು ಅನ್ನೋದೇ ಇಲ್ಲ ಅವ್ರ ಎಂದೆಂದ್ರೂ ಚೀರ ನೋಡ್ಬೇಕು ಸರ್. ಈಗ ವಾರದಲ್ಲಿ ನೋಡಿ ನಾವು ಕೆಲ್ಸಕ್ಕೆ ಹೋಗ್ಬೇಕು ಸರ್, ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಬಂದಿದೀವಿ ಸರ್, 6 ಗಂಟೆಗೆ ಬಂದಿದ್ದೀವಿ ಈ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ತಿಂಗಳು ಆಲೆ 8 ಸಲ 9 ಸಲ ಬರ್ತೀನಿ ಸರ್. ಅನ್ಸದೇ ಇಲ್ಲ ಸರ್ ನಮ್ಗೆ ಇದಾರೆ ಅಂತಾನೆ ಅನ್ಸೋದು, ಬೇಜಾರಾಗುತ್ತೆ, ನೋವಾಗುತ್ತೆ ಸರ್, ತುಂಬಾ ನೋವಾಗುತ್ತೆ. ಅಯ್ಯೋ ಸರ್ ಎಲ್ಲಾರು ಇಲ್ಲ ಅನ್ಸ, ನನ್ನ ನಮ್ಮ ಯಜಮಾನ್ ತಿರ್ಕೊಂಡ್ರು ನನ್ನ ಅಷ್ಟು ಹಳ್ಳಿಲ್ಲ ಸರ್, ನನ್ನ ಅಷ್ಟು ಬೇಜಾರು ಅಂದ್ರೆ ಒಳ್ಳೆ ಮನುಷ್ಯ ಇರ್ಬೇಕು ಸರ್ ಭೂಮಿ ಮೇಲೆ. ಅಂತ ಲೋಫರ್ ನನ್ ಮಕ್ಕಳು ಅಂತಂತಾರೆಲ್ಲ ಇರ್ತಾರೆ ಸರ್, ಇಂಥವ್ರನ್ನೆಲ್ಲ ದೇವ್ರು ಕರ್ಕೊಂಡ್ಬಿಡ್ತಾನೆ ಬೇಗ ಬೇಗ. ಇನ್ನೇ ಇರ್ಬೇಕಾಗಿತ್ತು ಸರ್, ಇಂಥ ಜನ 10 ಜನಕ್ಕೆ ಹೆಲ್ಪ್ ಮಾಡೋ ಅಂತಾರು, ನಾವು ಅವ್ರ ಜೊತೆ ಇರೋಣ ಸರ್, ಅವ್ರ ದಾರಿ ನಾವು ಸರ್. ಇಲ್ಲ ಸರ್ ನಾವು ಅಷ್ಟೊಂದು ಪುಣ್ಯ ಕೇಳ್ಕೊಂಡಿಲ್ಲ ಸರ್, ನಾವು ಇತ್ತು ಸರ್ ತುಂಬಾ ಇಷ್ಟ. ನಾವು ರಾಜ್ಕುಮಾರ್ ಫ್ಯಾಮಿಲಿ ಸರ್, ನನ್ನ ಹುಟ್ಟಾಗಿಲ್ಲ ನಾನು ರಾಜ್ಕುಮಾರ್ ಸರ್, ಅವಾಗಿಂದಲೂ ನನಗೆ ಅವ್ರು ನೋಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಕಂಠೀರವ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು. ಮಂಜು, ಈಗ ಅಭಿಮಾನಿಗಳ ಸಂಖ್ಯೆ ಯಾವ ರೀತಿಯಾಗಿದೆ ಅಂತ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋದತ್ತ. ಇನ್ನು ಸಮಯ 2 ಗಂಟೆ ಆದ್ರೂ ಅವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸದ್ಯದ ಅಲ್ಲಿನ ಸ್ಥಿತಿಗತಿಗಳನ್ನ ವಿವರಿಸೋದಾದ್ರೆ ಮಂಜು, ಪ್ರಗತಿ, ಕ್ಷಣದಿಂದ ಕ್ಷಣಕ್ಕೆ ಅಭಿಮಾನಿಗಳ ಸಂಖ್ಯೆ ದ್ವಿಗುಣ ಆಗ್ತಲೇ ಇದೆ. ಈಗಾಗಲೇ ಏನು ಕಿಲೋಮೀಟರ್ ಗಟ್ಟಲೆ ಈಗಾಗಲೇ ಏನು ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ನಾವು ಕಂಠೀರವ ಸ್ಟುಡಿಯೋ ಹೊರಭಾಗದಲ್ಲಿ ಅಂದ್ರೆ ನಾವೀಗ ದೃಶ್ಯಗಳು ತೋರಿಸ್ತೇವೆ, ಇದು ಕಂಠೀರವ ಸ್ಟುಡಿಯೋ ಆದ್ರೆ ಆ ಹೊರಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿಂದ ಏನು ಅಭಿಮಾನಿಗಳನ್ನ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಇಲ್ಲಿ ಬಹುತೇಕ 1 ಕಿಲೋಮೀಟರ್ ಅಷ್ಟಾದ್ರೆ ನಾವು ಇಲ್ಲಿ ಅಪ್ಪು ಏನ್ ಕಟೌಟ್ಗಳೇನಿದೆ ಆ ಒಂದು ಕಟೌಟ್ ನ ಪಕ್ಕದಲ್ಲೇ ಒಂದು ರಸ್ತೆ ಬದಿ ಇರ್ತಕ್ಕಂತ ಏನು ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅಭಿಮಾನಿಗಳಿಗೆ ಒಳಬಿಡುವಂತ ಕೆಲಸವನ್ನ ಮಾಡ್ತಿದ್ರೆ. ಇನ್ನ ರಸ್ತೆಯ ಮೇಲ್ಭಾಗದಲ್ಲಿ ನೋಡೋದಾದ್ರೆ ರಸ್ತೆ ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂತದ್ದು ನಾವು ನೋಡಬಹುದಾಗಿದೆ. ಬಹುತೇಕ 1.5-2 ಕಿಲೋಮೀಟರ್ಗಳು ಕಂಪ್ಲೀಟ್ ಜಾಮ್ ಆಗಿರ್ತಕ್ಕಂಥದ್ದು. ಏನು ಅಭಿಮಾನಿಗಳಿದ್ರೆ ಅವರೆಲ್ಲರೂ ಕೂಡ ರಸ್ತೆಯ ಮೇಲ್ಭಾಗದಲ್ಲಿ ಹೋಗ್ತಾ ಇದ್ರೆ, ನಾವು ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಏನು ಆ ಕಟ್ಟಡ ಪಕ್ಕದಲ್ಲಿ ಜಾಗಗಳಿದ್ರೆ ಅದನ್ನ ಹತ್ತಿ ಒಳಭಾಗಕ್ಕೆ ಜಂಪ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ರೆ, ಇದು ಹೊರಭಾಗದಲ್ಲಿ ಬಹುತೇಕ 1 ಕಿಲೋಮೀಟರ್ ಅಷ್ಟು ದೂರ ಈಗಾಗಲೇ ಅಭಿಮಾನಿಗಳು ಏನು ನಿಂತಿರ್ತಕ್ಕಂಥದ್ದು. ಇನ್ನು ಒಳಭಾಗದಲ್ಲೂ ಕೂಡ ಒಂದು 600-800 ಮೀಟರ್ ಅಂದ್ರೆ ಕೇವಲ 1.25 ಕಿಲೋಮೀಟರ್ ಸುತ್ತು ಬಳಸಿ ಹೋಗ್ಬೇಕಾಗುತ್ತೆ. ಬಹುತೇಕ ಒಬ್ಬರು ಏನಾದ್ರು ಅಪ್ಪು ಸಮಾಧಿಯ ದರ್ಶನವನ್ನು ಪಡಿಬೇಕು ಅಂದ್ರೆ ಬರೋಬ್ಬರಿ 3/4 ಗಂಟೆ ಬೇಕಾಗುತ್ತೆ ಅನ್ನೋ ಈಗಾಗಲೇ ಸಮಯ ಬೇಕಾಗುತ್ತೆ. ಈಗಾಗಲೇ ನಾವು ದೃಶ್ಯಗಳು ನೋಡಬಹುದಾಗಿದೆ, ಎಲ್ಲರೂ ಕೂಡ ನಾವು ನೋಡ್ತಿದೀವಿ ಅಲ್ಲಿ ಕೆಲವೊಂದಷ್ಟು ಅಭಿಮಾನಿಗಳು ಏನು ಬಳಸ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ, ಸಾಕಷ್ಟು ದೂರ ಇದೆ. ಹಾಗಾಗಿ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾರಿ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಹರಿದು ಬರ್ತಿದ್ದಾರೆ, ಮತ್ತೆ ಸಂಜೆ ಕೂಡ ಇದಕ್ಕಿಂತ ಹೆಚ್ಚಾಗಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಶನಿವಾರ ಸಾಕಷ್ಟು ಏನು ಕಚೇರಿಗಳು ಬಿಡುವಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರ್ತಕ್ಕಂಥ ಅಭಿಮಾನಿಗಳೆಲ್ಲರೂ ಕೂಡ ಈ ಒಂದು ಅಪ್ಪುವಿನ ಸಮಾಧಿ ದರ್ಶನವನ್ನು ಪಡ್ಕೊಳ್ತಾರೆ ಅನ್ನೋ ಒಂದು ನಿಟ್ಟಲ್ಲಿ ಕೂಡ ತಿಳ್ಕೊಂಡಿದ್ವಿ. ಅಂದ್ರೆ ಈಗ ಒಂದಷ್ಟು ಅಭಿಮಾನಿಗಳನ್ನ ಮಾತಾಡಿಸೋ ಒಂದು ನಿಟ್ಟಲ್ಲಿ ಕೂಡ ಮುಂದಾಗ್ತೇನೆ. ಸರ್ ಎಲ್ಲಿಂದ ಬಂದಿದ್ದೀರಿ? ನಾವು ಯಜ್ಞಳ್ಳಿ ಕ್ರಾಸಿಂದ ಬಂದಿರೋದು. ಅಪ್ಪಟ ಅಭಿಮಾನಿ ಸರ್, ಯಾರಿಲ್ಲ ಇಲ್ಲ ಕರ್ನಾಟಕದಲ್ಲಿ, ಎಲ್ಲರೂ ಅಪ್ಪ ಅಭಿಮಾನಿನೇ. ಮುಂದಿನ ಸಲ RCB ಕಪ್ ನಮ್ದೇ, ಇಡೀ ಪ್ರಪಂಚಕ್ಕೆ ಅಭಿಮಾನಿ ದೇವರು ಅಪ್ಪು ಬಾಸ್ ಒಬ್ರೇ. ನಿನ್ನೆ ಫಿಲಂ ರಿಲೀಸ್ ಆಯ್ತು ಕಂದೇದಗುಡಿ. ಆ ಫಿಲಂ ನೋಡಿದ್ರೆ ಫಿಲಂ ತರ ಅನ್ಸಿಲ್ಲ, ಅದೊಂಥರ ಎಕ್ಸ್ಪೀರಿಯನ್ಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಅಪ್ಪು ಬಾಸ್ಗೆ, ಕನ್ನಡ ಕರ್ನಾಟಕ ರಾಜ್ಯ ರತ್ನನಿಗೆ. ಸರ್ ಅಪ್ಪು 1 ವರ್ಷ ಡೆತ್ ಆನಿವರ್ಸರಿ ಆದ ಕಾರಣದಿಂದ ಬ್ಲಡ್ ಡೊನೇಟ್ ಮಾಡಿದ್ವಿ ಇಲ್ಲೇ ಬ್ಲಡ್ ಬ್ಯಾಂಕ್ ಅಲ್ಲಿ. ಓಕೆ, ಗೊತ್ತಾಗಿಲ್ಲ. ಹೌದು ಸರ್, ಅವ್ರನ್ನ ಮರೆಯಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಅಭಿಮಾನಿಗಳು ದೇವರಿಗೆ ಏನ್ ಹೇಳ್ತೀವಿ ಅಂದ್ರೆ ಅವ್ರನ್ನ ನೋಡಿ ಬದುಕಲ್ಲಿ ಕಳಿಬೇಕಂತ ಹೇಳ್ತೇವೆ. ಈ ಹಿಂದೆ ಯಾವಾಗಾದ್ರೂ ಅಪ್ಪನ ಹೋಗಿ ನೇರವಾಗಿ ಭೇಟಿ ಮಾಡಿದ್ರ? ಇಲ್ಲ ಸರ್, ಹಂಪಿ ಉತ್ಸವಕ್ಕೆ ಬಂದಿದ್ರು, ಭೇಟಿ ಮಾಡಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ನೀವೆಲ್ಲಿಂದ ಬಂದಿರೋದು? ನಾವು ಅವ್ರನ್ನ ನೋಡಕ್ಕಾಗಿ ಹಂಪಿಯಿಂದ ಬಂದಿರೋದು. ಎಷ್ಟು ಬಿಟ್ರಿ ಅಲ್ಲಿ ಹಂಪಿನ? ಅಲ್ಲಿ ನಿನ್ನೆ ನೈಟ್ ಬಿಟ್ಟಿರಿ ಸರ್, ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ PG ಇದ್ದು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಅಪ್ಪವ್ರ ಸಮಾಧಿ ದರ್ಶನ ಆಯ್ತಾ? ಆಯ್ತು ಸರ್, ಆಯ್ತಾ. ಒಂದ್ ಕಡೆ ಖುಷಿ ಹೌದು, ದುಃಖವೂ ಹೌದು, ಎರಡು ಕಡೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಗತಿ, ಇದು ಅಭಿಮಾನಿಗಳ ಮಾತುಗಳಾಗಿರ್ತಕ್ಕಂಥದ್ದು. ಏನು ಒಂದು ಕಡೆ ಅಪ್ಪು ಸಮಾಧಿಯನ್ನು ನೋಡಿ ಅಂತ ಖುಷಿಯನ್ನ ಪಟ್ಟರೆ, ಮತ್ತೊಂದು ಕಡೆ ಅಪ್ಪು ಇಲ್ಲ ಅನ್ನೋದೇ ಒಂದು ಕಡೆ ದುಃಖ ಆಗಿರ್ತಕ್ಕಂಥದ್ದು. ಮತ್ತಷ್ಟು ಅಭಿಮಾನಿಗಳಿದ್ರೆ ನಮ್ಮ ಮಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ?
ಕೆಪಿ ನಗರ ಪುಟೇನಹಳ್ಳಿ. ಹೌದು ಹೌದು, ಅಭಿಮಾನ ಇತ್ತು, ಬೇಜಾರಾಗ್ತಾ ಇದೆ. ಆದ್ರೂ ಮನಸ್ಸಲ್ಲೆಲ್ಲ ಒಂದ್ ಕಡೆ ಇದಾರೆ ಅಂತ ಖುಷಿ ಪಡ್ಬೇಕಷ್ಟೇನೆ. ಹೌದು, ಒಂದ್ ವರ್ಷ ಆಯ್ತು. ಇಲ್ಲ ಸರ್, ನೋಡ್ಬೇಕು ಇಲ್ಲ ನೋಡ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಆಗಿಲ್ಲ. ಸಾಕಷ್ಟು ಜನ ಏನೋ ಅಪ್ಪವರನ್ನ ನೇರವಾಗಿ ನಾವು ನೋಡಬೇಕು ಅಂತ ಅನ್ಕೊಂಡಿದ್ರೆ ಸಾಧ್ಯ ಆಗಿಲ್ಲ, ಕೊನೆಗೂ ಸಾಧ್ಯ ಆಗ್ಲಿಲ್ಲ ಅನ್ನೋ ಒಂದಷ್ಟು ಮಾತುಗಳನ್ನ ಅಭಿಮಾನಿಗಳು ಹೇಳ್ತಿದ್ರೆ, ಇನ್ನ ಈ ಅಭಿಮಾನಿಗಳ ಸಾಲುಗಳನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಅದು ಏನಿದೆ, ಅದು ಕಂಠೀರವ ಸ್ಟುಡಿಯೋ ಅಂದ್ರೆ ದಾರಿ ಏನಿದೆ, ಮುಖ್ಯ ಸ್ಮಾರಕ ಭವನಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ಇದೆ, ಅಲ್ಲಿ ಕಂಪ್ಲೀಟ್ಲಿ ಜನಸ್ತಂಭ ಇರ್ತಕ್ಕಂಥದ್ದು ಅಂದ್ರೆ ಅಭಿಮಾನಿಗಳೆಲ್ಲರೂ ಕೂಡ ನಿಂತ್ಕೊಂಡಿರ್ತಕ್ಕಂಥದ್ದು, ಹಂತ ಹಂತವಾಗಿ ಅಭಿಮಾನಿಗಳನ್ನ ಬಿಡ್ಲಾಗ್ತಿದೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ಬೇಕು ಅಂದ್ರೆ 200-300 ಜನ ಒಮ್ಮೆಲೆ ಬಿಡ್ಲಾಗ್ತಿದೆ. ಯಾಕಂದ್ರೆ ಒಳಭಾಗದಲ್ಲಿ ಸಾಕಷ್ಟು ಕ್ರೌಡ್ ಆಗಿದೆ. ನಾವು ಇದನ್ನ ಸಾಲನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೇವೆ ಪ್ರಗತಿ. ಆದ್ರೆ ಸಾಕಷ್ಟು ಇರುವಂತ ಹಿನ್ನೆಲೆ ಅಂದ್ರೆ ಜನ ಇರುವಂತ ಹಿನ್ನೆಲೆ ಅಭಿಮಾನಿಗಳಿರುವಂತ ಹಿನ್ನೆಲೆ ಅದು ಸಾಧ್ಯ ಆಗೋದಿಲ್ಲ. ಮತ್ತೆ ಇಲ್ಲಿ ಕಟೌಟ್ಗಳನ್ನ ಕೂಡ ಅಂದ್ರೆ ಬಹುತೇಕ 70-80 ಕಟೌಟ್ಗಳನ್ನ ಕೂಡ ಹಾಕಲಾಗಿದೆ. ಆ ಒಂದು ಕಟೌಟ್ಗಳನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಕೂಡ ಅಭಿಮಾನಿಗಳು ಅಂದ್ರೆ ಹೊರಭಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನ ರಸ್ತೆಯ ಮೇಲೆ ವಾಹನಗಳನ್ನ ನೋಡೋದಾದಾಗ ಪ್ರಗತಿ, ಸಾಕಷ್ಟು ವೆಹಿಕಲ್ಗಳು ಏನು ಜಾಮ್ ಅಂದ್ರೆ ಸ್ಲೋ ಮೂವಿಂಗ್ ಅಂದ್ರೆ ನೋಡ್ತಾ ಲೆಫ್ಟ್ ಅಲ್ಲಿ ಒಂದು ಒಮ್ಮೆ ಅಪ್ಪುರವರ ಕಟೌಟ್ಗಳನ್ನ ನೋಡ್ತಕ್ಕಂಥದ್ದು, ಮತ್ತೆ ಜನರನ್ನು ನೋಡ್ತಕ್ಕಂಥದ್ದು, ಮತ್ತೆ ಹಾಗೆ ಸಾಕ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದೀವಿ. ಮತ್ತೆ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮೂವ್ ಆಗ್ತಾ ಇದೆ. ಇದೆಲ್ಲವನ್ನ ನೋಡ್ತಿದ್ರೆ ನಿಜವಾಗ್ಲೂ ಕೂಡ ಅಪ್ಪು ಅಭಿಮಾನಿಗಳು ಸಾಕಷ್ಟು ಒಂದು ಕಡೆ ಸಂಭ್ರಮ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ದುಃಖವೂ ಕೂಡ ಇರ್ತಕ್ಕಂಥದ್ದು. ಅಪ್ಪು ಇಲ್ಲ ಅನ್ನೋದು ಬಹಳ ನೋವಿನಲ್ಲಿ ಇದ್ದಾರೆ. ಇದನ್ನ ನೋಡ್ತಾ ಇದೀವಿ, ಅಪ್ಪುವಿನ ಏನು ಏನು ಪ್ರತಿಮೆಯನ್ನ ಇಟ್ಕೊಂಡು ಅದನ್ನ ಅಲ್ಲಿ ಏನು ಕುಣಿತವನ್ನ ಮಾಡ್ತಾ ಪೂಜಾ ಕುಣಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಭಿಮಾನಿಗಳು. ಅಂದ್ರೆ ಪ್ರಮುಖವಾಗಿ ಇವರು ಬೆಳಗ್ಗೆ ಒಂದು 10-11 ಬಂದಿದ್ದಾರೆ. ಆದ್ರೆ ಅದನ್ನ ಒಳಭಾಗದಲ್ಲಿ ಏನು ಅಪ್ಪುವಿನ ದರ್ಶನವನ್ನು ಪಡ್ಕೊಂಡು ಬಂದ್ರು. ತದನಂತರ ಇಲ್ಲಿ ಹೊರಭಾಗದಲ್ಲಿ ಅಭಿಮಾನಿಗಳಿಗೋಸ್ಕರ ಪೂಜಾ ಕುಣಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಪ್ಪುವಿನ ಪ್ರತಿಮೆ ಇರ್ತಕ್ಕಂತ ಒಂದು ಪೂಜಾ ಕುಣಿತ. ಅಲ್ಲಿ ದೇವರನ್ನ ಇಡಲಾಗುತ್ತೆ, ಅಂದ್ರೆ ಅಪ್ಪುವನ್ನ ದೇವರ ರೀತಿಯಲ್ಲಿ ಅಲ್ಲಿ ಭಾಸವಾಗುವಂತ ನಿಟ್ಟಿನಲ್ಲಿ ಇಟ್ಟು ಅದನ್ನ ಅಭಿಮಾನಿಗಳ ಮುಂದೆ ಕುಣಿತವನ್ನ ಕಾಣ್ತಾ ಇರ್ತಕ್ಕಂಥದ್ದು. ಇದು ತಮ್ಮ ಪ್ರೀತಿಯನ್ನು ತೋರ್ಪಡಿಸಿಕೊಳ್ತಕ್ಕಂತ ಅಭಿಮಾನಿಗಳು ತಮ್ಮದೇ ಆದಂತ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಯಾರ್ಯಾರು ಅಭಿಮಾನಿಗಳಿದ್ರೆ ಅವರು ಕೊನೆದಾಗಿ ಅಪ್ಪುವನ್ನ ಭೇಟಿ ಮಾಡಿದ್ರು. ಆ ಭೇಟಿ ಮಾಡಿದಂತ ಹಿಂದಿನ ದಿನಗಳಲ್ಲಿ ಏನಿರುತ್ತೆ, ಆ ಹಿಂದಿನ ದಿನಗಳಲ್ಲಿ ಅಂದ್ರೆ ಕೊನೆದಾಗಿ ಭೇಟಿ ಮಾಡಿದಂತ ಏನಾದ್ರು ಕೊಟ್ಟಿದ್ರೆ ಅಂತಹ ಉಡುಗೊರೆಗಳನ್ನ ಕೊಟ್ಟು ಅಭಿಮಾನಿಗಳಿಗೆ ಬಂದಿಲ್ಲಿ ಅದನ್ನ ಕೂಡ ಕೊಡುವಂತ ಅಂದ್ರೆ ಅಲ್ಲಿ ಸ್ಮಾರಕದ ಬಳಿ ಇರ್ತಕ್ಕಂಥ ಕೆಲಸವನ್ನ ಕೂಡ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು ಪ್ರಗತಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.